ಚೀನಾ ಅನ್ನೋ ಪಿತೂರಿ ದೇಶ ಇಡೀ ವಿಶ್ವದಲ್ಲೇ ತಾನು ಸೂಪರ್ ಪವರ್ ಆಗಬೇಕು ಅಂತ ಹೊರಟಿದೆ. ಇಡೀ ವಿಶ್ವಕ್ಕೆ ಕೊರೋನಾ ಹರಡಿ ಏನೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಇರುವ ಪಾಪಿ ಚೀನಾಗೆ ಈಗ ಹೋದ ಕಡೆಯಲ್ಲೆಲ್ಲ ಹೊಸ ಭೀತಿ ಎದುರಾಗ್ತಾ ಇದೆ. ವ್ಯಾಪಾರದ ವಿಚಾರದಲ್ಲಿ ಅಮೆರಿಕವನ್ನ ಹಿಂದಿಕ್ಕಿ ಜಗತ್ತಿನ ಬೇರೆ ಬೇರೆ ದೇಶಗಳ ಜೊತೆ ವ್ಯಾವಹಾರಿಕ ಸಂಬಂಧ ಬೆಳೆಸಿಕೊಂಡು ಅಮೆರಿಕದ ಸ್ಥಾನವನ್ನ ತುಂಬಬೇಕು ಅನ್ನೋದು ಚೀನಾದ ಬಹುದೊಡ್ಡ ಆಸೆ. ಅಷ್ಟೇ ಅಲ್ಲ, ಇಂಡೋ ಪೆಸಿಫಿಕ್ ವಲಯದಲ್ಲಿ ತನ್ನ ಪ್ರಾಬಲ್ಯ ಹೆಚ್ಚಿಸಿಕೊಂಡು ವಿಶ್ವದ ನಂಬರ್ ಒನ್ ರಾಷ್ಟ್ರ ಆಗ್ಬೇಕು ಅಂತ ಸಂಜು ಹಾಕ್ತಾ ಇದೆ. ಚೀನಾ ಈಗಾಗಲೇ ತನ್ನ ಮುದ್ದಿನ ಕೂಸು ಪಾಕಿಸ್ತಾನವನ್ನ ಪೋಷಿಸಿಕೊಂಡು ಪ್ರಪಂಚದ ಜೊತೆಗೆ ಆಟವಾಡಲು ಯತ್ನಿಸ್ತಾ ಇದೆ. ಇಂತಹ ಚೀನಾವನ್ನ ಬಗ್ಗುಬಡಿಯಲು ಇದೀಗ ಆಕಸ್ ತಲೆ ಎತ್ತಿದೆ. ಏನಿದು ಆಕಸ್? ಆಕಸ್ ಒಂದು ತ್ರಿಪಕ್ಷೀಯ ಒಕ್ಕೂಟವಾಗಿದೆ. ಈ ಒಕ್ಕೂಟದಲ್ಲಿ ಅಮೆರಿಕ, ಯುನೈಟೆಡ್ ಕಿಂಗ್ಡಮ್ ಮತ್ತು ಆಸ್ಟ್ರೇಲಿಯಾ ದೇಶಗಳು ಒಗ್ಗೂಡಿವೆ. ಈ ಮೂಲಕ ಅಮೆರಿಕ ಮತ್ತು ಬ್ರಿಟನ್ನಲ್ಲಿರೋ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಯನ್ನ ತನ್ನ ಸದಸ್ಯ ರಾಷ್ಟ್ರ ಆಸ್ಟ್ರೇಲಿಯಾದೊಂದಿಗೆ ಹಂಚಿಕೊಳ್ಳುತ್ತೆ. ಪ್ರಮುಖವಾಗಿ ಅಣ್ವಸ್ತ್ರ ಆಧಾರಿತ ಸಬ್ಮರಿನ್ಗಳನ್ನ ಆಸ್ಟ್ರೇಲಿಯಾಕ್ಕೆ ಒದಗಿಸಲಾಗುತ್ತೆ. ಇದರಿಂದ ಆಸ್ಟ್ರೇಲಿಯಾದ ನೌಕಾನೆಲೆಯನ್ನ ಮತ್ತಷ್ಟು ಬಲಿಷ್ಠಗೊಳಿಸುವ ಮೂಲಕ ಶತ್ರು ರಾಷ್ಟ್ರ ಚೀನಾವನ್ನ ಬಗ್ಗುಬಡಿಯೋ ಎಲ್ಲಾ ತಂತ್ರಗಳನ್ನ ಈ ಆಕಸ್ ಮೂಲಕ ರೂಪಿಸಲಾಗಿದೆ. ಈ ಹಿಂದೆ ಆಸ್ಟ್ರೇಲಿಯಾ ಮತ್ತು ಚೀನಾ ಸಂಬಂಧ ಉತ್ತಮವಾಗಿತ್ತು. ಆದ್ರೆ ಈ ಪಾಪಿ ಚೀನಾ ಹೋಗಿದ ಕಡೆಯೆಲ್ಲ ತನ್ನ ನರಿ ಬುದ್ಧಿ ಮಾತ್ರ ಬಿಡೋದಿಲ್ಲ. ಇಂಡೋ ಪೆಸಿಫಿಕ್ ನಲ್ಲಿ ತನ್ನ ವ್ಯಾಪ್ತಿ ಮೀರಿ ಆಸ್ಟ್ರೇಲಿಯಾಗೆ ಪದೇ ಪದೇ ಗಡಿ ನಿಯಮಗಳ ಉಲ್ಲಂಘನೆ ಮಾಡ್ತಾ ಇತ್ತು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಅಮೆರಿಕ ಪಾಪಿ ಚೀನಾಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ನಿರ್ಧರಿಸಿತ್ತು. ಹೀಗಾಗಿ ಅಮೆರಿಕ ಆಸ್ಟ್ರೇಲಿಯಾದ ಜೊತೆಗೂಡಿ ಚೀನಾಕ್ಕೆ ಅವರ ನೆಲದಲ್ಲೇ ಮಣ್ಣು ಮುಕ್ಕಿಸೋದಕ್ಕೆ ರೆಡಿಯಾಗಿದೆ. ಇನ್ನು ಈ ಆಕಸ್ ಒಪ್ಪಂದದಿಂದ ಇದೇ ಮೊದಲ ಬಾರಿಗೆ ಆಸ್ಟ್ರೇಲಿಯಾಕ್ಕೆ ಅಣ್ವಸ್ತ್ರ ಸಬ್ಮರಿನ್ಗಳು ಲಭ್ಯವಾಗ್ತಾ ಇದೆ. ಇದರಿಂದ ಆಸ್ಟ್ರೇಲಿಯಾ ನೌಕಾಪಡೆಗೆ ಮತ್ತಷ್ಟು ಶಕ್ತಿ ದೊರಕಲಿದೆ. ಇನ್ನು ಈಗಾಗಲೇ ಕ್ವಾಡ್ ಒಕ್ಕೂಟ ಕೂಡ ಚೀನಾದ ನಿದ್ದೆಗೆಡಿಸಿದೆ. ಸದ್ಯ ಆಕಸ್ ಒಪ್ಪಂದ ಸಿಂಹ ಸ್ವಪ್ನವಾಗಿ ಚೀನಾವನ್ನ ಕಾಡ್ತಾ ಇರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಟಿವಿ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.